ಮಲ್ಗೆ ಹೇಳಬೇಕಾಗಿರೋದು ನಾನಲ್ಲ ನೀನು ನೀನು ಕಮಲೇ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ ನಾವು ಏನೇ ಮಾಡಿದ್ರೂ ಅದರಲ್ಲಿ ನಿನ್ನ ಹಿತ ಇರುತ್ತೆ ಯಾವುದು ಹಿತ ಇಲ್ಲಿ ರಂಗಿತ್ ಏನು ತಪ್ಪಿಲ್ಲದೆ ಇದ್ರು ಒಂದೇ ಸಮನೆ ಕುತ್ಕೊಂಡು ಅಳ್ತಾ ಇದ್ದಾಳಲ್ಲ ತುಂಬ ಗರ್ಭಿಣಿ ಅವಳು ಅವಳ ಸ್ಥಿತಿ ಏನಾಗಬೇಕು ಹೇಳು ಇದರಲ್ಲಿ ನನ್ನ ಹಿತ ಇದೆ ಅಂತಿದ್ಯಲ್ಲ ಏನಿದೆ ಹೇಳು ರಂಗಿ ಕಣ್ಣೀರ್ ಹಾಕ್ತಾ ಇದ್ದಾಳೆ ಅಷ್ಟೇ ತಾನೆ ಅಳ್ಳಿ ಬಿಡು ಅವಳ ಹತ್ರ ನೀನ್ ಯಾಕೆ ಸಂಕಟ ಪಡ್ತೀಯಾ ನಾನು ಈಗ ನಿನ್ನ ಹತ್ರ ವಾದ ಮಾಡಕ್ಕೆ ಫೋನ್ ಮಾಡಿಲ್ಲ ಮೊದಲು ಇದನ್ನೆಲ್ಲ ನಿಲ್ಸು ನಿನ್ನ ಮಾತು ಕೇಳಿನೇ ಕಮಲಿ ಈ ಮಟ್ಟಕ್ಕೆ ನಿಂತಿದ್ದಾಳೆ ಅಂತ ನನಗೆ ಗೊತ್ತು ನೋಡು ನಡೀತಾ ಇರೋದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇದ್ಬಿಡು ನೋಡ್ತಾ ನೋಡ್ತಾ ಎಲ್ಲ ಸರಿ ಹೋಗುತ್ತೆ ಈಗ ನೀನು ಎಲ್ಲಿದ್ಯಾ ಈಗಲೇ ನಾನು ನಿನ್ನನ್ನು ನೋಡಬೇಕು ಬೇಗ ಬಂದ್ಬಿಡು ಅದು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಅದು ಶುದ್ಧ ಸುಳ್ಳು ಅಂತ ನನಗೆ ಗೊತ್ತು ನೀನೀಗ ಏನೇ ಕೆಲಸ ಇದ್ರೂ ಇಲ್ಲಿ ಬಂದೇ ತೀರಬೇಕು ಇಲ್ಲಾಂದ್ರೆ ನನ್ನ ಮೇಲೆ ಆಣೆ ನೀನು ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೀಯಾ ಮಲ್ಗೆ ನನಗೋಸ್ಕರ ಅದನ್ನ ಸಹಿಸ್ಕೋತ್ರುವಾ ಸ್ನೇಹ ವಿಶ್ವಾಸದಲ್ಲಿ ಇಕ್ಕಟ್ಟನ್ನ ಸಹಿಸ್ಕೊಳ್ಳಕ್ಕಾಗ್ತಿದ್ರೆ ಹೇಗೆ ನಾ ಈಗ ಫೋನ್ ಕಟ್ ಮಾಡ್ತಿದ್ದೀನಿ ಬೇಗ ಬಂದ್ಬಿಡು ನನ್ ಫೋನ್ ಎಲ್ಲಾದ್ರೂ ನೋಡಿದ್ರ ನಿನ್ ಫೋನ್ ನಾನು ಯಾಕೆ ನೋಡ್ಲಿ ಎಲ್ಲಿಟ್ಟಿದ್ದೆ ಇಲ್ಲೇ ಇಟ್ಟಿದ್ದೆ ನನ್ನ ನಂಬರ್ಗೆ ಒಂದ್ಸಲ ಫೋನ್ ಮಾಡಿ ಸರಿ ನಿನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಯಾರೋ ಮೊಬೈಲ್ ಕದ್ದಿರಬೇಕು ಅದಕ್ಕೆ ಸ್ವಿಚ್ ಆಫ್ ಮಾಡಿದ್ದಾರೆ ಹುಷಾರಾಗಿ ಇಟ್ಕೋಬೇಕಲ್ವಾ ಸುಮಾ ನನ್ನ ಗಂಡ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಿದ್ದಿದ್ದು ಇದೊಂದೇ ಫೋನು ಈಗ ಅದು ಕಳೆದೋಯ್ತು ದೇವ್ರೆ ನನಗೆ ಏನು ಮಾಡಲಿ ಇನ್ನು ನಿನ್ನ ಫೋನ್ ಬಗ್ಗೆ ಯೋಚನೆ ಮಾಡಬೇಡ ಅದು ನಿನಗೆ ಸಿಗಲ್ಲ ಇನ್ನೊಂದು ತೊಗೊಂಡ್ರಾಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಾ ಸವಿತಾ ಅವರೇ ಮೊಬೈಲ್ ತಗೊಳ್ಳೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ನನಗೆ ಗೊತ್ತು ಸುಮಾ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋಣ ನೀನು ಹೋಗಿ ಊಟ ಮಾಡ್ಕೊಂಡು ಬಾ ಸರಿ ಸವಿತಾ ಅವರೇ ಬರ್ತೀನಿ ನಾನು ಫೋನ್ ಮಾಡಿದಾಗ ನಿನಗೆ ಕಷ್ಟ ಅನಿಸಿದ್ರು ನೀನು ಬಂದು ನನ್ನ ಮೀಟ್ ಮಾಡೇ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕೆಟ್ಟವರೇ ಸುತ್ತಲೂ ಇರೋವಾಗ ಅವ್ರ ಕಷ್ಟ ಏನು ಅಂತ ಕೇಳ್ಬಿಡ್ಬೇಕು ಕೆಟ್ಟವ್ರನ್ನ ಕಾಯಿಸ್ಬಾರ್ದು ಒಳ್ಳೆಯವ್ರನ್ನ ಕಾಯಿಸಿದ್ರು ಪರವಾಗಿಲ್ಲ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅವರು ಒಳ್ಳೆಯವರು ಜನ ನೀತಿಪಾಠ ಚೆನ್ನಾಗೇ ಹೇಳ್ತಾರೆ ಹೊರತು ನಡವಳಿಕೆಯಲ್ಲಿ ಯಾರು ನೀತಿನ ತೋರಿಸಲ್ಲ ನಿನ್ನ ಥರ ತುಂಬ ಜನ ಇದ್ದಾರೆ ಕೆಲಸದ ವಿಷಯ ಅಲ್ಲ ಚಕ್ರಿ ನೀನೆಂತ ರಸಿಕ ಅಂತೀನಿ ಮೊದಲು ರಂಗಿನ ಮದುವೆ ಮಾಡಿಕೊಂಡೆ ಆಮೇಲೆ ಸಾಲ್ದು ಅಂತ ಮಲ್ಲಿಗೆನ್ ಕೂಡ ಮದುವೆ ಮಾಡಿಕೊಂಡೆ ಇಬ್ರು ಸಾಲ್ದು ಅಂತ ಸಿಲ್ಕ್ನ ಬೇರೆ ಮನೇಲಿ ಕರ್ಕೊಂಡು ಇಟ್ಕೊಂಡಿದ್ಯಾ ಅಲ್ಲ ನಿನ್ನ ಮನೆ ಏನು ಅರ್ಮನೇನಾ ಸುತ್ತಲೂ ರಾಜನರ್ತಕ ಏನೇನು ಇಟ್ಕೊಳಕ್ಕೆ ಸಿಲ್ಕನ್ನು ನಾನು ಕರ್ಕೊಂಬಂದು ಇಟ್ಕೊಂಡಿಲ್ಲ ಅವಳನ್ನು ಕಳಿಸಿರೋದು ನೀನು ಅದು ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಹೋಗು ಅಂತ ಈ ರೀತಿ ಹೆಂಡತಿ ಅಳ್ದೋಣ ಹೆಂಡತಿ ಅಂತ ಹೇಳಿಸಿದ್ರೆ ಏನು ಮಾಡೋಕ್ಕಾಗುತ್ತೆ ಮುದ್ವಾಡು ನಿನ್ ತುಂಬಾ ಅದೃಷ್ಟವಂತ ಚಕ್ರಿ ನಾವೇ ಹುಡುಕೊಂಡು ಹೋದ್ರು ಸಿಗದೇ ಇರೋ ನಾರಿಮಣಿಯರೆಲ್ಲ ನಾನ್ ಮುಂದು ತಾನ್ ಮುಂದು ಅಂತ ನಿನ್ನ ಮನೆಯಲ್ಲೇ ನಿನ್ ಸುತ್ತ ಗಿರ್ಕಿ ಹೊಡೆದ್ರೆ ನಿನ್ನ ತಲೆಗೆ ಚಕ್ಕರ್ ಬರಲ್ವಾ ಚಕ್ರಿ ನೋಡು ನೀನ್ ನನ್ನ ಯಾಕೆ ಕರೆಸ್ತೀಯ ಅಂತ ಹೇಳೋದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದೀಯ ಹೋ ವಿಷಯ ತಿಳ್ಕೊಂಡು ಆದಷ್ಟು ಬೇಗ ಅದನ್ನ ಮಾಡಿ ಮುಗಿಸೋಣ ಅನ್ನೋ ಆತರ ಅಲ್ವಾ ಈಗ ನಿನ್ ಮನೆಗೆ ಹೋಗ್ತಾ ಇದ್ದಾಗೆ ಸಿಲ್ಕ್ ನಿನ್ನ ತುಂಬಾ ಮುದ್ಮಾಡಿ ಮಾತಾಡಿಸ್ತಾಳೆ ನಿನ್ ಮೇಲ್ ಬಿದ್ದು ಬಂದ್ರೂ ಬರ್ತಾಳೆ ಆಗ ನೀನ್ ಏನ್ ಮಾಡ್ತೀಯ ತೆಗೆದು ಕಪ್ಪಾಳಕ್ಕೆ ಬಾರಿಸ್ತೀನಿ ಏನು ನೀನು ದೊಡ್ಡ ಶ್ರೀರಾಮಚಂದ್ರ ನಿನ್ ಹೆಂಡತಿ ಸಾಕ್ಷಾತ್ ಸೀತೆನಾ
ನೀನ್ ಮಾಡ್ತಾ ಇರೋ ಸಂಸಾರ ಜಗತ್ತಿನಲ್ಲಿ ಯಾರು ಮಾಡದೇ ಇರೋದೇನಲ್ಲ ಸುಮ್ಮನೆ ನಾನು ಹೇಳಿದಾಗ ಮಾಡು ಯಾಕೆ ಚೇಂಜ್ ಓವರ್ ಇರಲಿ ಅಂತ ಸಿಲ್ಕು ನಿನ್ ಕೊರಳಕ್ಕೆ ಬಿದ್ದ ಬಂದ್ರೆ ಸ್ವಲ್ಪ ಮುದ್ದ ಮಾಡು ನಾನು ಯಾಕೆ ಹಾಗೆ ಮಾಡಬೇಕು ಅವಳಿಗೆ ನೀನು ಅಂದ್ರೆ ಇಷ್ಟ ಅಂತ ಸ್ವಲ್ಪ ಕೋಆಪರೇಟ್ ಮಾಡೋಕೆ ಹೇಳು ಅಂತ ನಾನು ಕಾಲ್ ಮಾಡಿದ್ಲು ಏನೋ ಒಂದು ಹೆಣ್ಣು ಹುಡುಗಿ ಸ್ವಲ್ಪ ರೊಮ್ಯಾನ್ಸ್ ಮಾಡಿಬಿಟ್ರೆ ನಿನ್ ಶೀಲ ಏನು ಹಾಳಾಗೋಗಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ 16000 ಹೆಂಡತಿರು ಇದ್ರು ಅವನು ಅಸ್ಕಲಿತ ಬ್ರಹ್ಮಚಾರಿ ಅಂತ ಭಗವದ್ಗೀತೆಯಲ್ಲೇ ಹೇಳಲಿಲ್ವಾ ನಾನು ಅದೆಲ್ಲ ಮಾಡಕ್ಕಾಗಲ್ಲ ನನಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ ನಾನು ಚಕ್ರಿ ಅಷ್ಟೇ ಆ ಮಹಾತ್ಮ ಎಲ್ಲಿ ಈ ಸಾಮಾನ್ಯ ಮನುಷ್ಯ ಎಲ್ಲಿ ಸರಿನಪ್ಪ ಆಗಲ್ಲ ಅಂದ್ರೆ ಏನು ಮಾಡಕ್ಕಾಗುತ್ತೆ ನಿಮಗೆ ಆಗಾಗ ಹೇಳ್ತಾ ಇರ್ತೀನಿ ರಂಗಿಗೆ ಎಲ್ಲಾ ವಿಷಯ ಹೇಳಿಬಿಟ್ರೆ ನಿಮಗೆ ನಿಮ್ಮ ಸಂಸಾರಕ್ಕೆ ಒಂದು ರಂಗೋಲಿ ಎಳೆದು ಹೋಗ್ಬಿಡ್ತಾಳೆ ಅಂತ ಈಗಲೂ ಅದನ್ನೇ ಹೇಳ್ತೀನಿ ಸುಮ್ಮನೆ ಮನೆಗೆ ಹೋಗಿ ಸಿಲ್ಕ್ನ ಮುದ್ದು ಮಾಡ್ದಂಗೆ ಆಕ್ಟ್ ಮಾಡು ಸಾಕು ಸಂಸಾರ ಸೇಫ್ ಆಗಿರುತ್ತೆ ಇಲ್ಲ ಅಂದ್ರೆ ಮನ್ಸಿನ ಮುಂದೆ ಮನೆ ಮುಂದೆ ರಂಗಿ ಬಿಟ್ಟೋದ್ ರಂಗೋಲಿನ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾಗತ್ತೆ ನೋಡು ನೀನು ಹೇಳಿದ ಹಾಗೆ ನಾನು ನಡ್ಕೊಳಕ್ಕೆ ಆಗಲ್ಲ ಮನೇಲಿ ರಂಗಿ ಇರ್ತಾಳೆ ಅಯ್ಯೋ ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯ ರಂಗಿ ಇಲ್ಲ ಟೈಮ್ ಅಲ್ಲೇ ಅವಳು ನಿನಗೆ ಜೋತು ಬೀಳೋದು ಅವಳು ಎದುರಿಗೆ ಬಾ ಚಕ್ರಿ ಅಂತ ಏನು ಓಡ್ ಬರಲ್ಲ ಆದ್ರೆ ಇದೆಲ್ಲ ಯಾಕೆ ಧ್ರುವ ಏನೂ ಇಲ್ಲ ಅವಳಿಗೇನೋ ನಿನ್ ಕಂಡ್ರೆ ಇಷ್ಟ ಅಂತೆ ನಿನ್ ಜೊತೆ ಸ್ವಲ್ಪ ಆಟ ಆಡ್ಬೇಕು ಅನ್ನೋ ಆಸೆ ಸಹಕರಿಸು ಅಷ್ಟೇ ಆದ್ರೆ ಇಲ್ಲಿ ಹೂ ಅಂದು ಅಲ್ಲಿ ಹೋಗಿ ಅವಳ ಎದುರಿಗೆ ಹಾಗೆ ಹೀಗೆ ಅಂತ ಹಠ ಮಾಡಿದ್ರೆ ರಂಗಿ ನಂಬರ್ ಡಯಲ್ ಆಗಿರುತ್ತೆ ಈ ಕಡೆಯಿಂದ ನಾನ್ ಮಾತಾಡ್ತಾ ಇರ್ತೀನಿ ಆ ಕಡೆಯಿಂದ ರಂಗಿ ಹಲೋ ಅಂದಿರ್ತಾಳೆ ಗ್ರಾಚಾರ ನಿನ್ನ ಎದುರಿಗೆ ಹಾಯ್ ಅಂದಿರುತ್ತೆ ಬೇಕಾ ಕಂಡು ಕಂಡು ಗ್ರಾಚಾರನ ವೆಲ್ಕಮ್ ಮಾಡೋ ಕರ್ಮ ಸರಿ ನಾನಿನ್ ಹೊಡ್ತೀನಿ ಗುಡ್ ಬಾಯ್ ಹೋಗು ಹೋಗು ಅಲ್ಲಿ ಹುಡುಗಿ ಕಾಯ್ತಾ ಇರ್ತಾಳೆ ಯಾರನ್ನ ಕಾಯಿಸಿದ್ರು ಹುಡುಗಿರನ್ನ ಮಾತ್ರ ಕಾಯಿಸಬಾರ್ದು ಹೋಗು ಹಲೋ ಸಿಲ್ಕು ನಾನು ಚಕ್ರಿಗೆ ಎಲ್ಲ ಹೇಳಿ ರೆಡಿ ಮಾಡಿದ್ದೀನಿ ನಾನು ಹೇಳ್ದಾಗೆ ಮುಂದುವರಿಸು ಓಕೆ ಬಾಯ್ ಏನೇನಿದೆ ಟೊಮೆಟೊ ರೈಸ್ ಮತ್ತೆ ಫ್ರೈಡ್ ರೈಸ್ ಇದೆ ಯಾವ್ಯಾವ್ದು ಎಷ್ಟೆಷ್ಟು ಟೊಮೆಟೊ ರೈಸ್ ಬಂದು 50 ರೂಪಾಯಿ ಮತ್ತೆ ಫ್ರೈಡ್ ರೈಸ್ ಬಂದು 75 ರೂಪಾಯಿ ಸರಿ ಹಾಗಿದ್ರೆ ನನಗೊಂದು ಟೊಮೆಟೊ ರೈಸ್ ಬಾತೆ ಕೊಡಿ ಓಕೆ ಸರ್ ಒಂದು ಬನ್ಗೆ ಎಷ್ಟು 10 ರುಪೀಸ್ ಒಂದು ಬನ್ ಕೊಡಿ
ನೀರಿದೆ, ಹೋಗಿ ತಗೊಂಡು ಕುಡೀರಿ. ಸರ್, ಆ ನೀರು ಕುಡಿಬೇಡಿ, ನಾನು ಬೇರೆ ತಂದು ಕೊಡ್ತೀನಿ. ನನಗೆ ಯಾರೋ ಹೆಂಗಸು ಕಚ್ಚಿ ಕೊಡ್ತಿದ್ದು. ಪರವಾಗಿಲ್ಲ ಬಿಡಿ. ಸ್ವಾತಿ, ಸ್ವಾತಿ, ಬೂನಮ್ಮ ಎಲ್ಲಿದ್ದೀರಾ? ಇಬ್ರು ಬೇಗ ಬನ್ನಿ. ಓ, ಇಲ್ಲೇ ಇದ್ದೀರಾ? ಏನ್ ಪ್ರೀತಮ್, ಹೆಂಡತಿಗೇನೋ ಗಿಫ್ಟ್ ತಂದಿರಾಗಿದೆ, ಏನ್ ವಿಷಯ? ಏನಿಲ್ಲ ಭುವನಮ್ಮ, ನೀವು ವೆಂಚರ್ಗೆ ಲ್ಯಾಂಡ್ ಡೀಲ್ ಮಾಡಿಸ್ಕೊಟ್ರಿ, ಜೊತೆಗೆ ಕಂಪ್ನಿ ವಿಷಯದಲ್ಲಿ ಸಾಕಷ್ಟು ಹೆಲ್ಪ್ ಮಾಡ್ತಾ ಇರಾ. ಅದಕ್ಕೆ ನಿಮ್ಗೆ ಮೊದಲಿಂದನೂ ಏನೋ ಕೊಡ್ಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಈ ನೆಕ್ಲೆಸ್ ತಂದೆ. ತಗೋ ಸ್ವಾತಿ, ತಗೊಳ್ಳಿ ಭುವನಮ್ಮ. ಸ್ವಂತ ತಾಯಿಗೆ ಇಲ್ಲದ ಒಡವೆನ ಅವಳು ಯಾವಳು ತಿರುಬೋಕಿ ತಂದು ಕೊಟ್ಟು ಮೆರೆಸ್ತಾ ಇದ್ದಾನೆ. ಅವಳು ಸ್ವಲ್ಪ ದುಡ್ಡಿನ ವಾಸನೆ ತೋರಿಸಿದ್ದಕ್ಕೆ ನಾನ್ ತಾಯಿ ಅನ್ನೋದನ್ನೇ ಅವನು ಮರ್ತು ಹೋಗಿದೆ ಅನ್ಸತ್ತೆ. ನಮ್ಮಿಬ್ಬರಿಗೆ ತಂದ್ಯಾ ಅಥವಾ ನಿಮ್ಮ ಅಮ್ಮನಿಗೂ ತಂದಿದ್ಯಾ? ಅದು ಭುವನಮ್ಮ, ನನ್ನ ಮೈಂಡಿಗೆ ಬರಲಿಲ್ಲ, ನಿಮ್ಮಿಬ್ಬರಿಗೂ ತರಬೇಕು ಅಂತ ಅನಿಸ್ತು, ಅದಕ್ಕೆ ನಿಮ್ಮಿಬ್ಬರಿಗೆ ತಂದೆ. ಮಾಮಿಗೆ ನಾಳೆ ತಂದು ಕೊಡ್ತೀನಿ. ರಾಜಿ, ಈ ಸರ ನೋಡು ಎಷ್ಟು ಚೆನ್ನಾಗಿದೆ. ಪ್ರೀತಮ್ ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದಾನೆ. ಇಲ್ಲ ಇಲ್ಲ, ಅವನ ಸರ ನಾನು ನಿನಗೋಸ್ಕರ ತಂದಿರೋದು, ನನಗೋಸ್ಕರ ಅಲ್ಲ. ಯಾರು ಹೇಳಿದ್ದು ಈ ಸರ ನಾನು ನಿನಗೋಸ್ಕರ ತಂದಿರೋದು? ಹೇಗಿದೆ ನೋಡಿ ಅಂತ ತೋರಿಸ್ತಾ ಇದ್ದ ಅಷ್ಟೆ. ಇಲ್ಲ ಇಲ್ಲ, ಅವನು ಒಂದ್ ವೇಳೆ ನನಗೋಸ್ಕರ ತಂದಿದ್ರೆ ಆ ಬಾಕ್ಸ್ ನಿನ್ನ ಹತ್ರ ಯಾಕಿರ್ತಾಯ್ತು? ನನಗೆ ತಗೊಂಬಂದು ಕೊಡ್ತಿದ್ದ ಅಲ್ವಾ? ಅದು ಹಾಗಲ್ಲ ರಾಜಿ, ನೀನು ಇನ್ನೂ ಬಂದಿರ್ಲಿಲ್ವಲ್ಲ, ಅದಕ್ಕೆ ನಾನೇ ತಗೊಂಡು ನೋಡ್ತಾ ಇದ್ದೆ. ಅಷ್ಟೊಳಗೆ ನೀನು ಬಂದಿಯಲ್ಲ, ಅದಕ್ಕೆ ತಗೊಂಡು ಬಂದೆ. ಪ್ರೀತಮ್, ನೀನೇ ಹೇಳು, ಈ ಸರನ ನಿಮ್ಮ ಅಮ್ಮನಿಗೋಸ್ಕರನೇ ತಂದಿದ್ದಲ್ವಾ? ಹಾ ಹೌದು, ನಾನು ಅದನ್ನ ಮಾಮ್ಗೆ ಅಂತಾನೆ ತಂದೆ. ನೀವು ಅದನ್ನ ಮಾಮಿಗೆ ಕೊಟ್ಬಿಡಿ, ನಿಮ್ಗೆ ನಾನು ನಾಳೆ ತಂದು ಕೊಡ್ತೀನಿ. ನೋಡು, ಅವನು ಹೇಳಿದ್ನಲ್ವಾ, ಇದು ನಿನಗೆ ಸರ, ತಗೊಂಡೋಗಿ ಬೀರೂನಲ್ಲಿಡು. ನಾನು ಮಾಮಿಗೆ ಸರ ತಂದಿಲ್ದಿರೋ ವಿಷಯ ಗೊತ್ತಾಗಿ ಅವ್ರು ಬೇಜಾರು ಮಾಡ್ಕೊಳ್ಳೋಷ್ಟೊಳಗೆ ನೀವು ತುಂಬ ಚೆನ್ನಾಗಿ ನಿಭಾಯಿಸಿರಿ ಭುವನಮ್ಮ. ಥ್ಯಾಂಕ್ ಯು. ಆದರೂ ಅವ್ರಿಗೆ ಸರದ ವಿಷಯದ ಬಗ್ಗೆ ಡೌಟ್ ಇದ್ದೇ ಇರುತ್ತೆ, ಈಗೇನು ಹೇಳಬಾರ್ದು ಅಂತ ಸುಮ್ಮನೆ ಹೋಗಿರ್ತಾರೆ ಅಷ್ಟೆ. ಸ್ವಾತಿ, ಅಕಸ್ಮಾತ್ ಮಾಮಿನ ಬಿಡಿಸಿ ಕೇಳಿದ್ರೆ ಭುವನಮ್ಮ ಹೇಳ್ದಾಗೆ ಹೇಳು. ಸರಿ, ಹೇಳ್ತೀನಿ. ನೀನು ಸರ ತರೋನು, ಎಲ್ರಿಗೂ ತರಬೇಕು ತಾನೆ. ಅದನ್ನ ಬಿಟ್ಟು ನಮ್ಮಿಬ್ರಿಗೆ ಮಾತ್ರ ತಂದು ಅವ್ರಿಗೆ ತರಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅದೇನಾಗಿತ್ತು ನಂಗೆ, ನಾನು ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಮರ್ತೇ ಹೋಯ್ತು. ಮತ್ತೆ ನಾಳೆಯಿಂದ ದುಡ್ಡು ಹಾಕಿ ಒಡವೆ ತರೋದಕ್ಕೆ ಹೋಗ್ಬೇಡ. ಒಡವೆ ಹಾಕೊಂಡು ಮೆರೆಯೋ ವಯಸ್ಸು ನಮ್ದಲ್ಲ, ಸ್ವಾತಿದು. ನಮ್ಮಂತ ವಯಸ್ಸಾದವ್ರಿಗೆ ಒಡವೆ ತಂದ್ಕೊಡಿದ್ರು ಬದಲು ಅವಳಿಗೆ ಒಡವೆಗಳನ್ನ ತಂದ್ಕೊಡು. ಅವಳು ಹಾಕೊಂಡು ಖುಷಿಯಾಗಿದ್ರೆ ಅದೇ ನನಗೂ ಖುಷಿ.
ಇದೇನಿದು? ಮನೆ ಲೈಟ್ ಕೂಡ ಹಾಕಿಲ್ಲ. ಯಾರ್ದೋ ಮನೆಗೆ ಬಂದ ಹಾಗಾಯ್ತು. ಹೇಳ್ಕೊಳಕ್ ಮನೆ ಪೂರ್ತಿ ಹೆಂಗಸ್ರ ಇದ್ದಾರೆ, ಆದ್ರೆ ದೀಪ ಹಚ್ಚೋರ್ ಮಾತ್ರ ಗತಿ ಇಲ್ಲ. ರಂಗಿ, ರಂಗಿ, ರಂಗಿ. ಕಮಲಿ, ಮಾವ ನನ್ನೇ ಕರೆದಿರೋದು. ಹಾಗಂತ ಓ ಬಂದೆ ಅಂತ ಹೋಗ್ಬಿಟ್ರೆ ನಿನ್ ಗಂಡನ ಯೋಗ್ಯತೆ ತಿಳ್ಕೊಳ್ಳೋ ಟೈಮು ನಿನ್ ಹಿಂದೆನೆ ಹೋಗ್ಬಿಡತ್ತಷ್ಟೆ. ರಂಗಿನ್ ಕರೆದ್ ರಂಗಿನೂ ಇಲ್ಲ, ಮಲ್ಲಿಗೆಯಲ್ಲಿ ಹೋಗಿರ್ಬೋದು. ಮಲ್ಲಿಗೆ, ಮಲ್ಲಿಗೆ, ಮಲ್ಲಿಗೆ ಎಲ್ಲಿದ್ಯಾ? ಕಮಲಿ, ಈಗ ಮಲ್ಲಿಗೆನ ಕರೀತಿದ್ದಾರೆ. ಹೆದರ್ಬೇಡ, ಚಕ್ರಿ ಏನು ಅಂತ ನಿನ್ಗೆ ಅರ್ಥ ಮಾಡ್ಸಕ್ಕೋಸ್ಕರನೆ ಅವಳು ಮನೇಲಿ ಇಲ್ದಾಗ ಮಾಡಿದೀನಿ. ಮಲ್ಲಿಗೆನ್ ಕರೆದ್ರೆ ಮಲ್ಲಿಗೆನೂ ಬರ್ತಾ ಇಲ್ಲ, ಜೊತೆ ರಂಗಿನೂ ಇಲ್ಲ. ಇದ್ರೆ ಇಬ್ರು ಒಟ್ಟಿಗೆ ಇದ್ದು ಕಾಟ ಕೊಡ್ತಾರೆ, ಇಲ್ಲ ಅಂದ್ರೆ ಜೊತೆಲಿ ಹೋಗಿ ಮನೇನ ಖಾಲಿ ಮಾಡ್ತಾರೆ. ಇದ್ರೆ ಅತಿವೃಷ್ಟಿ, ಇಲ್ಲ ಅಂದ್ರೆ ಅನಾವೃಷ್ಟಿ. ಅವರೇ ಬೇಕಾ? ಯಾಕೆ ನಾನ್ ಬೇಡ್ವಾ? ಒಂದೇ ಹೆಣ್ಣಿನ ಜೊತೆ ಒಂದೇ ತಿಂಡಿ, ಒಂದೇ ಊಟ, ನಿಂಗ್ ಬೋರ್ ಅನ್ಸಲ್ವಾ? ಮೊದ್ಲೇ ಧ್ರುವ ಬೇರೆ ಸಿಲ್ಕ್ ಜೊತೆ ಅವಳ ತರನೇ ಸ್ವಲ್ಪ ರೊಮ್ಯಾನ್ಸ್ ಮಾಡಿ ಮಾತಾಡು ಅಂತ ಹೇಳಿದಾನೆ. ಈಗ ಮನೇಲಿ ಯಾರು ಇಲ್ಲ, ಸ್ವಲ್ಪ ಮಾತಾಡಿದ್ರೆ ಕಳ್ಕೊಳ್ಳೋದೇನಿದೆ? ಯಾಕ್ ಚಕ್ರಿ ಹಾಗ್ ನೋಡ್ತಾ ಇದ್ಯಾ? ಸೀರೆಗ್ ಸೋಲ್ದೆ ಇರೋ ಗಂಡ್ಸು ಈ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಅಷ್ಟೊಂದ್ ಆಸೆನ ಮನ್ಸಲ್ಲೇ ತುಂಬಿಕೊಂಡು ಯಾಕಂಗ್ ಒದ್ದಾಡ್ತಾ ಇದ್ಯಾ? ಹತ್ರ ಬಾ. ಒಂಟಿಯಾಗಿದ್ದಾಗ್ಲೇ ಜಂಟಿಯಾಗೋ ಕಾತ್ರ ಹುಟ್ಟೋದು. ಈಗ ನಾನು ಒಂಟಿ, ನೀನು ಒಂಟಿ, ಜಂಟಿಯಾಗಕ್ಕೆ ಮುಹೂರ್ತ ಯಾಕೆ ಬೇಕು ಹೇಳು? ಏನ್ ಸಿಲ್ಕು, ಇವತ್ತಿಷ್ಟು ಒಳ್ಳೆ ಮೂಡಲ್ಲಿದ್ಯಾ? ನೀನ್ ನೋಡಿದ್ಮೇಲೂ ಒಳ್ಳೆ ಮೂಡ್ ಬರ್ದೆ ಹೋದ್ರೆ ಎಂತನಕ್ಕೆ ಅರ್ಥ ಆದ್ರೂ ಏನಿರುತ್ತೆ ಹೇಳು? ನೀನ್ ಹೇಳ್ದಾಗೆ ಒಳ್ಳೆ ಸೀರೆ ಉಟ್ಕೊಂಡಿದ್ದೀನಿ, ನೀ ಹೇಳಿದ್ರೆ ಒಳ್ಳೆ ಹೂ ಕೂಡ ಮುಟ್ಕೋತೀನಿ, ಒಳ್ಳೆ ಮೂಡಲ್ಲೂ ಇದ್ದೀನಿ. ಇನ್ನೂ ಲೇಟ್ ಮಾಡಿದ್ರೆ ಪ್ರಾಯಕ್ಕೆ ನಾವು ಅವಮಾನ ಮಾಡ್ದಾಗೆ. ನೋಡು ನೋಡು, ಅವಳು ಮೂರು ಬಿಟ್ಟವಳು ಹಾಗೆ ನೋಡಿದ್ದಾಳೆ, ಆದ್ರೆ ಇವ್ರು ಮರ್ಯಾದಿಸ್ತಿರ್ತಾನೆ, ಇವರು ಹಾಗೆ ಮಾತಾಡ್ತಾರೆ. ರಂಗಿ, ಅದು ಗಂಡಸ್ರ ನೇಚರು. ಹೆಂಡತಿ ಎದುರುಗಿದ್ದಾಗ ಬೇರೆ ಹೆಂಗಸ್ರ ಹತ್ರ ಒಂಥರ ಮಾತಾಡ್ತಾರೆ, ಅದೇ ಹೆಂಡತಿ ಇಲ್ದೆ ಇದ್ದಾಗ ಬೇರೆ ಹೆಂಗಸ್ರ ಹತ್ರ ಇನ್ನೊಂಥರ ಮಾತಾಡ್ತಾರೆ. ಅದ್ಯಾಕ್ದವ್ರು ಇನ್ನೂ ಇಷ್ಟು ಮೀನಾಮೇಷ ಎಣಿಸ್ತಾ ಇದೆಯಾ? ನನ್ನ ಶರೀರದಲ್ಲಿರೋ ಪ್ರತಿ ಅಣು ಅಣುನು ನಿನ್ ಬೇಕು ಅಂತ ಕರೆದು ಹೃದಯ ಕೊರಿತಾ ಇದೆ. ಅದ್ ಗೊತ್ತಿದ್ಮೇಲೂ ನಿನ್ಗೆ ನನ್ ಬಗ್ಗೆ ಕೇರ್ ಬೇಡ್ವಾ? ನಾನೇ ನೀನ್ ಕೊಡೋ ಟೀ ಕಾಯ್ತಾ ಕೂತಿರ್ಲಿಲ್ಲ. ರಂಗಿ ಟೀ ಕೊಡಲ್ಲ ಅಂದ್ಲು, ನಾನು ಟೀ ಕುಡಿಬೇಕು ಅದಕ್ಕೆ ತಗೋತಾ ಇದ್ದೀನಿ. ಅಂದ್ರೆ ರಂಗಿ ನಂತರ ಸ್ಥಾನ ನಂದೇ ಅಂತಾಯ್ತು. ಅಪ್ಪ, ಅಷ್ಟಾದ್ರೂ ಕೊಟ್ಟಿದ್ಯಲ್ಲ, ಅದೇ ನನ್ ಪುಣ್ಯ.